ಬಂಧನ ಭೀತಿ ಎದುರಿಸ್ತಾ ಇದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು. ಯಾವ ಕ್ಷಣದಲ್ಲಾದರೂ ಯಡಿಯೂರಪ್ಪನವರ ಬಂಧನ ಆಗತ್ತೆ ಅನ್ನುವ ವಾತಾವರಣ ಇತ್ತು. ಈಗ ಕರ್ನಾಟಕ ಹೈಕೋರ್ಟ್ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಹನ್ನೊಂದನೇ ತಾರೀಕು ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವರು ಪತ್ರ ಬರೆದಿದ್ರು ಸಿಐಡಿಗೆ, ನಾನು ದೆಹಲಿಯಲ್ಲಿದ್ದೇನೆ, 17ನೇ ತಾರೀಕು ವಿಚಾರಣೆಗೆ ಬರ್ತೇನೆ. ನ್ಯಾಯಾಲಯ 17ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ. ಷರತ್ತು ವಿಧಿಸಿ ಮಧ್ಯಂತರ ಜಾಮೀನು ಕೊಟ್ಟಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್. March 14 ದಾಖಲಾಗಿದ್ದ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪನವರನ್ನ ಬಂಧಿಸುವ ಅವಶ್ಯಕತೆ ಇದೆ ಅಂತ ಸಿಐಡಿ ನಿನ್ನೆ ಬಂಧನ ವಾರೆಂಟ್ ತೆಗೆದುಕೊಂಡಿತ್ತು. ಇವತ್ತಾಗಲೇ ಸಿಐಡಿಯ ಒಂದು ತಂಡ ದೆಹಲಿಗೂ ಹೋಗಿತ್ತು. ಅಕಸ್ಮಾತ್ ಯಡಿಯೂರಪ್ಪನವರ ಬಂಧನ ಆಗಿಬಿಟ್ಟಿದ್ರೆ ಈ ಜಾಮೀನು ಅರ್ಜಿ ಮೇಂಟೇನೇಬಲ್ ಆಗ್ತಿರ್ಲಿಲ್ಲ. ಈ ಜಾಮೀನು ಅರ್ಜಿ ತನ್ನಿಂದ ತಾನೇ ಅಸ್ತಿತ್ವ ಕಳೆದುಕೊಂಡು ಬಿಡ್ತಿತ್ತು. ಈಗ ಹೈಕೋರ್ಟ್ನಿಂದ ಬಿಗ್ ರಿಲೀಫ್. ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು ಯಡಿಯೂರಪ್ಪನವರ ಪರವಾಗಿ. ಹಿರಿಯ ಕ್ರಿಮಿನಲ್ ವಕೀಲ ಸಿವಿ ನಾಗೇಶ್ ಆರ್ಗ್ಯುಮೆಂಟ್ ಮಾಡಿದ್ರು. ಬಲವಂತದ ಕ್ರಮ ಬೇಡ ಅಂತ ಆದೇಶದ ಜೊತೆಗೆ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು.
ಯಡಿಯೂರಪ್ಪನವರ ವಿರುದ್ಧ ದೂರು ಕೊಟ್ಟಿರುವ ಮಹಿಳೆಗೆ ಆರೋಪ ಮಾಡುವುದೇ ಹವ್ಯಾಸ. ಈಗಾಗಲೇ 53 ಜನರ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡಿ ದೂರು ದಾಖಲಿಸಿದ್ದಾರೆ. ದೂರುದಾರಳು ತನ್ನ ಗಂಡನ ವಿರುದ್ಧವೂ ಗಂಡನ ಮನೆಯವರ ವಿರುದ್ಧವೂ ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾಳೆ. ಮಗಳ ಮೇಲೆ 7 ವರ್ಷದ ಹಿಂದಿನ ಘಟನೆಯನ್ನು ಸಿ ವಿ ನಾಗೇಶ್ ಪ್ರಸ್ತಾಪಿಸಿದ. ಸ್ವತಃ ಎಜಿ ಹಾಜರಾಗಿದ್ರು. ಯಡಿಯೂರಪ್ಪನವರಿಗೆ ಜಾಮೀನು ಕೊಡೋದು ಬೇಡ ಅಂತ ವಾದ ಮಾಡೋದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹಾಜರಾಗಿದ್ರು. ಆಕೆ ಕೊಟ್ಟಿರೋದು 6 ಕೇಸ್ ಮಾತ್ರ ಅಂದ್ರು. 53 6 ಕೇಸ್ ಮಾತ್ರ. 6 ಕೇಸ್ಗಳು, ಮೂಲ ಕೇಸ್ 6, ಅವುಗಳ ಮೇಲೆ ಬೇರೆ ಬೇರೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅಂತ. ದೂರುದಾರರ ಮೇಲೆ ಯಾವುದಾದ್ರೂ ಕೇಸ್ಗಳು ಇದಾವ ಅಂತ ನ್ಯಾಯಾಧೀಶರು ಕೇಳಿದ್ರು, ನ್ಯಾಯಮೂರ್ತಿಗಳು ಕೇಳಿದ್ರು. ಅವರ ಮೇಲೂ 3 ಕ್ರಿಮಿನಲ್ ಕೇಸ್ಗಳಿದ್ದಾವೆ ಅಂತ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಸೆಕ್ಷನ್ 353 ಅಡಿಯಲ್ಲಿ ಇದ್ದಂಥ ಒಂದು ಕೇಸ್ ರದ್ದಾಗಿದೆ. ಬೇಗೂರು ಸ್ಟೇಷನ್ನಲ್ಲಿ ಈ ಮಹಿಳೆಯ ವಿರುದ್ಧ, ಅಂದರೆ ಯಡಿಯೂರಪ್ಪನವರ ಮೇಲೆ ದೂರು ಕೊಟ್ಟ ಮಹಿಳೆಯ ವಿರುದ್ಧ ಒಂದು 420 ಕೇಸ್ ಇದೆ. ಗಂಡನ ವಿರುದ್ಧ ಕೌಟುಂಬಿಕ ಕಲಹದ ಪ್ರಕರಣ ದಾಖಲಾಗಿದೆ ಅನ್ನುವ ಮಾಹಿತಿಯನ್ನು ನ್ಯಾಯಾಲಯದ ಪರಿಗಣನೆಗೆ ತರಲಾಯಿತು. ಒಂದು ಕಡೆ ಯಡಿಯೂರಪ್ಪನವರಿಗೆ ಜಾಮೀನು ಕೊಡಬೇಡಿ, ಅವರನ್ನು ಅರೆಸ್ಟ್ ಮಾಡುವ ಅವಶ್ಯಕತೆ ಇದೆ ಅಂತ ವಾದ ಮಾಡೋದಕ್ಕೆ ಸ್ವತಃ ಅಡ್ವೊಕೇಟ್ ಜನರಲ್ ಬಂದಿದ್ರು, ಶಶಿಕಿರಣ್ ಶೆಟ್ಟಿ. ಇನ್ನೊಂದು ಕಡೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡೋದಕ್ಕೆ ADGP ಬಿ ಕೆ ಸಿಂಗ್ ಬಂದಿದ್ರು. ಅಲೋಕ್ ಕುಮಾರ್, ಹಿರಿಯ IPS ಅಧಿಕಾರಿ ಅಲೋಕ್ ಕುಮಾರ್ ವಿರುದ್ಧ 7 ಅರ್ಜಿ, ಭಾಸ್ಕರ್ ರಾವ್ ವಿರುದ್ಧ 2 ಅರ್ಜಿ ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ವಿರುದ್ಧ ಈ ಮಹಿಳೆ ಮಾಡಿದ್ದ ಆರೋಪದ ತನಿಖೆ ಕೂಡ CIDL ನಡೀತಾ ಇದೆ ಅಂತ ಅಡ್ವೊಕೇಟ್ ಜನರಲ್ ನ್ಯಾಯಾಧೀಶರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರು. ಆವಾಗ ಸಿ ವಿ ನಾಗೇಶ್, ಯಡಿಯೂರಪ್ಪನವರ ಪರ ವಕೀಲರು ಹೇಳ್ತಾರೆ, ಬಿಸ್ನೆಸ್ ಪಾರ್ಟ್ನರ್ ಮೇಲೂ ಇವರು ಅಲಿಗೇಷನ್ ಮಾಡಿದ್ದಾರೆ. ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವ, 7 ವರ್ಷದವರೆಗೆ ಶಿಕ್ಷೆಯಾಗುವ ಸೆಕ್ಷನ್ಗಳನ್ನು ಹಾಕಿದ್ದಾರೆ. CRPC ಸೆಕ್ಷನ್ 41A ಅಡಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹಿಂಗಿದ್ದಾಗ ಹೆಂಗೆ ಅರೆಸ್ಟ್ ಮಾಡ್ತೀರಿ ನೀವು ಅಂತ ಸಿ ವಿ ನಾಗೇಶ್ ಅವರ ವಾದ. ಯಾಕೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ವಾ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. 41A ನೋಟಿಸ್ ಕೊಟ್ಟಾಗ ಅರೆಸ್ಟ್ ಮಾಡುವುದು ಅಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಯಡಿಯೂರಪ್ಪನವರು ಈಗಾಗಲೇ ಒಂದು ಸಲ ವಿಚಾರಣೆಗೆ ಹಾಜರಾಗಿದ್ದಾರೆ, ಅವತ್ತು ಅವರ ಹೇಳಿಕೆಯನ್ನು ಪಡೆದಿಲ್ಲ. ಅವರ ವಾಯ್ಸ್ ಸ್ಯಾಂಪಲ್ ತಗೊಂಡು ಕಳಿಸಿಕೊಡಲಾಗಿದೆ. ಅವರು ವಿಚಾರಣೆಗೆ ಬಂದು ಹೋದ ನಂತರ ಕೂಡ ಅವರ ವಿರುದ್ಧ ಕಂಪ್ಲೇಂಟ್ ರೈಸ್, ಅವರ ವಿರುದ್ಧ ವಾರಂಟ್ ಪಡ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ ಅಂತ ಸಿ ವಿ ನಾಗೇಶ್ ಕೇಳಿದಾಗ ಅಡ್ವೊಕೇಟ್ ಜನರಲ್ ಹೇಳಿದ್ರು, ವಾಯ್ಸ್ ರೆಕಾರ್ಡ್ ಮಾಡಿ FSL ವರದಿಯನ್ನು ಪಡೆಯಲಾಗಿದೆ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. ಹಂಗಿದ್ದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡೋ ಅವಶ್ಯಕತೆ ಏನಿದೆ ಅಂತ ನ್ಯಾಯಮೂರ್ತಿಗಳ ಪ್ರಶ್ನೆ. 2 ಸಲ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬಂದಿಲ್ಲ ಅಂತ. 2 ಸಲ ನೋಟಿಸ್ ಕೊಟ್ಟಿದ್ದೀವಿ, ವಿಚಾರಣೆಗೆ ಬಂದಿಲ್ಲ. ನಾವು ನೋಟಿಸ್ ಕೊಟ್ಟ ದಿನಾನೇ ಅವರು ದೆಹಲಿಗೆ ಹೋಗಿದ್ದಾರೆ. ಅವರಿಗೆ ದೆಹಲಿಯಲ್ಲಿ ಯಾವುದೇ ಸಭೆ ಇರಲಿಲ್ಲ. ಸರ್ಕಾರದ ಪರವಾಗಿ ಮಂಡನೆಯಾದ ವಾದ ಇದೆ. ಆವಾಗ ಇನ್ನೊಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಹೇಳ್ತಾರೆ, ಯಡಿಯೂರಪ್ಪನವರು ಮತ್ತು ಇತರರು ಸೇರಿ ಸಾಕ್ಷ್ಯನಾಶ ಮಾಡಿದ್ದಾರೆ ಈ ಪ್ರಕರಣದಲ್ಲಿ. ಇನ್ನಷ್ಟು ಸಾಕ್ಷಿಗಳ ನಾಶ ಆಗದಂತೆ ತಡೆಯುವುದಕ್ಕೆ ಅವರನ್ನು ಬಂಧಿಸುವ ಅವಶ್ಯಕತೆ ಇದೆ. ಇನ್ನಷ್ಟು ಸಾಕ್ಷಿಗಳ ನಾಶ ಆಗದಂತೆ ತಡೆಯುವುದಕ್ಕೆ ಅವರನ್ನು ಬಂಧಿಸುವ ಅವಶ್ಯಕತೆ ಇದೆ. ಅವರು ಬೇರೆ ರಾಜ್ಯದಲ್ಲಿದ್ದರು, ಅರ್ಥಾತ್ ದೆಹಲಿಯಲ್ಲಿದ್ದರು, ಆದ್ದರಿಂದ ವಾರಂಟ್ ಬೇಕಾಗಿತ್ತು. ವಾರಂಟ್ ಇಲ್ಲದೆ ಹೋದರೆ ಅಲ್ಲಿನ ಪೊಲೀಸರು ಸಹಕರಿಸೋದಿಲ್ಲ, ದೆಹಲಿ ಪೊಲೀಸರು ಸಹಕರಿಸೋದಿಲ್ಲ. ಅದಕ್ಕೆ ವಾರಂಟ್ ತಗೊಂಡಿದ್ದೀವಿ, ಈಗ ಜಾಮೀನು ಕೊಡಬೇಡಿ ಯಡಿಯೂರಪ್ಪನವರಿಗೆ ಅಂತ.
ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಜಾಮೀನನ್ನು ಕೊಟ್ಟರು. ಹದಿನೇಳನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾ ಇರ್ತಾನೆ ಅಂತ ಕೇಳಿದ್ರು ನ್ಯಾಯಮೂರ್ತಿಗಳು. ಖಂಡಿತ ಹಾಜರಾಗ್ತಾರೆ ಅಂತ ಯಡಿಯೂರಪ್ಪನವರ ಪರ ವಕೀಲ ಸಿವಿ ನಾಗೇಶ್ ಹೇಳಿದ್ರು. ಅವರು ಲಾ ಮೇಕರ್ ಆಗಿದ್ದವರು, ಅರ್ಥಾತ್ ಶಾಸಕರಾಗಿದ್ದವರು, ಕಾನೂನನ್ನು ಪಾಲನೆ ಮಾಡ್ತಾರೆ ಅವರು. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ, ದೊಡ್ಡ ರಿಲೀಫ್ ಯಡಿಯೂರಪ್ಪನವರಿಗೆ. ನಿನ್ನೆ ಕೂಡ ಮಾತಾಡ್ಕೊತಾ ಇದ್ವಿ, ಇವತ್ತೇನಾದ್ರು ಕೋರ್ಟ್ನಲ್ಲಿ ಹೆಚ್ಚು ಕಡಿಮೆ ಆದರೆ ಯಡಿಯೂರಪ್ಪನವರು ಅರೆಸ್ಟ್ ಆಗ್ತಾರೆ ಅಂತ. ಖಂಡಿತ ಅಜಿತ್, ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಇನ್ನೇನು ಅರೆಸ್ಟ್ ಆಗೇ ಬಿಡ್ತಾರೆ, ಮತ್ತು ಆ ರೀತಿಯಾಗಿ ರಾಜ್ಯ ಸರ್ಕಾರ ಮತ್ತು CID ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಬೆಳವಣಿಗೆಗಳು ಮತ್ತು ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಅದೇ ಒಂದು ಕಾರಣಕ್ಕಾಗಿ 11ನೇ ತಾರೀಕು ನೋಟಿಸನ್ನು ಕೊಡ್ತಾರೆ, 12ಕ್ಕೆ ವಿಚಾರಣೆಗೆ ಆಗ ಬೇಜಾರಾಗಬೇಕು ಅಂತಾರೆ. ಜೊತೆಗೆ 12ನೇ ತಾರೀಕೇ ಮತ್ತೆ ಒಂದು ಕೋರ್ಟಿಗೆ NBW ಜಾರಿ ಮಾಡಿ ಅಂತೇಳಿ ಅರ್ಜಿಯನ್ನು ಹಾಕಿ ನಿನ್ನೆ ಮಧ್ಯಾಹ್ನ ಒಂದು NBW ಅಂದರೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆ ಜೊತೆಗೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಮತ್ತು ಇವತ್ತು ಹೈಕೋರ್ಟ್ನಲ್ಲಿ ನಡೆದಂಥ ವಿಚಾರಣಾ ಸಂದರ್ಭದಲ್ಲಿ CID ಅಂದರೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಲೇಬೇಕು, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ, ಅದಕ್ಕೆ ನಾವು ಏನೋ ಈ ಒಂದು NBW ಪಡ್ಕೊಳ್ಳುವಂಥ ಪ್ರಯತ್ನಗಳಾಗಿದೆ, ಮತ್ತು ಹೈಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನು ಕೊಡಬಾರ್ದು, ಬಂಧನದಿಂದ ಪ್ರೊಟೆಕ್ಷನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೇ ವಾದವನ್ನು ಮಂಡಿಸ್ತಾರೆ. ಸೊ ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ ಒಟ್ಟು 3 ಅರ್ಜಿಗಳು ಇವತ್ತು ಏಕಸದಸ್ಯದ ಪೀಠದ ಮುಂದೆ ಇತ್ತು. ಒಂದು ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದಂಥ ಅರ್ಜಿ, ಮತ್ತೊಂದು ಪ್ರಕರಣ ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ, ಮತ್ತು ಸಂತ್ರಸ್ತ ಬಾಲಕಿಯ ಸಹೋದರ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಬೇಕು, ಅವರ ವಿರುದ್ಧ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು, ಮತ್ತು ಸ್ಟೇಟಸ್ ರಿಪೋರ್ಟನ್ನು ಕೋರ್ಟ್ ಪಡೆಯಬೇಕು, ಈ ರೀತಿಯಾದಂಥ ಡೈರೆಕ್ಷನ್ಸನ್ನು ಕೊಡಬೇಕು ಅಂತೇಳಿ ಸಲ್ಲಿಸಿದಂಥ ಒಂದು ಅರ್ಜಿ. ಆ 3 ಅರ್ಜಿಗಳು ಒಂದು ಕ್ಲಬ್ ಮಾಡಿ ಅಂದರೆ ಒಟ್ಟಿಗೆ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಮೊದಲು ವಿಚಾರಣೆ ಆರಂಭ ಆದ ತಕ್ಷಣವೇ ಈ ಕೇಸ್ನ ದೂರು ಇದ್ದಾರೆ ಅವರ ಒಂದು ಸ್ಯಾಂಟಿಟಿಯ ಬಗ್ಗೆ ನಾವು ಅಂದರೆ ಇದು ಒಂದು ತಿಳ್ಕೊಳ್ಬೇಕಂತ ಅಗತ್ಯತೆ ಇದೆ. ಇವರು ಯಾವಾಗ ದೂರು ಕೊಟ್ಟರು, ಯಾಕೆ ಅವ್ರ ಮನೆಗೆ ಹೋಗಿದ್ರು, ಎಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದಾರೆ, ಆ ಕೇಸುಗಳಿನ ಆ ಕೇಸಿನ ಪ್ರಗತಿ ವರದಿ ಎಲ್ಲಿದೆ ಅನ್ನುವಂಥದ್ದು, ಮತ್ತು ಅದು ಒಂದು ವಿಶೇಷವಾದಂಥ ಒಂದು ಅಬ್ಸರ್ವೇಷನ್ ನಾವು ನೋಡ್ತಾ ಹೋದರೆ ಈಕೆ ಒಂದು ಪೊಲೀಸ್ ಆಫೀಸರ್ ಇಡೀ ಹಿರಿಯ ಪೊಲೀಸ್ ಆಫೀಸರ್ಸ್ಗಳ ಅದರಲ್ಲಿ ವಿಶೇಷವಾಗಿ ಅಲೋಕ್ ಕುಮಾರ್ ಭಾಸ್ಕರ್ ರಾವ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ನೀವು ಇಲ್ಲಿ ಉಲ್ಲೇಖವನ್ನು ಮಾಡ್ತೀರಿ. ಆ ಕೇಸ್ನ ಎಲ್ಲಿಗೆ ಬಂದಿದೆ, ಏನಾದರೂ ಪ್ರಗತಿಯಲ್ಲಿದೆಯಾ, ಸೊ ಅದನ್ನು ಒಂದು ಪ್ರಗತಿ ವರದಿಯನ್ನು ಕೊಡಿ ನೀವು ಅನ್ನುವಂಥ ಕೇಳೋ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ತನಿಖೆಯ ಪ್ರಗತಿಯಲ್ಲಿದೆ, ಮತ್ತು ಅದಕ್ಕೇನದು ಕ್ರಿಮಿನಾಲಿಟೀಸ್ ಏನು ಕಂಡು ಬಂದಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಕೊಡ್ತಾರೆ. ಸೊ ಈ ಮತ್ತೆ ಜೊತೆಗೆ ಬೇರೆ ಬೇರೆಯವ್ರ ಮೇಲೆ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಜೊತೆಗೆ ಕಾಂಗ್ರೆಸ್ ನಾಯಕರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಏನು ವಿಚಾರವನ್ನು ಸಿವಿ ನಾಗೇಶ್ ಅವರು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ AG ಶಶಿಕಾಂತ್ ಶೆಟ್ಟಿ ಅವರು ಇದನ್ನು ರಾಜಕೀಯವಾಗಿ ಮಾಡಬಾರದು, ರಾಜಕೀಯ ಇಲ್ಲಿ ತರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಆಗ ಆ ಜಡ್ಜ್ ಒಂದು ಮಾತು ಹೇಳುವಂಥದ್ದು, ಎಲ್ಲ ಒಂದು ಕಡೆ CID ಮತ್ತು ಸರ್ಕಾರ ಇದನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಅಟಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಈ ರೀತಿಯಾದಂಥ ಅಭಿಪ್ರಾಯ ಬರುವ ರೀತಿ ನೀವು ನಡ್ಕೋಬಾರದು, ಅದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ AG ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಜೊತೆಗೆ AG ಜೊತೆ PP ಆಗಿದ್ದಂಥ ಆ ಕೋರ್ಟ್ನ PP ಆಗಿದ್ದ ಜಗದೀಶ್ ಅವರು ಇರ್ತಾರೆ, ಮತ್ತು ಈ ಕೇಸ್ಗೆ ಸ್ಪೆಷಲ್ PP ಮಾಡಿದಂಥ ಅಶೋಕ್ ನಾಯ್ಕ ಅವರಿದ್ದರು, ಮತ್ತು ADGP BK ಸಿಂಗ್ ಅವರಿದ್ದರು, SP ಸಾರಾಪಾತಿಮಾ, ಹೀಗೆ ಸಾಕಷ್ಟು ಜನ ಅಧಿಕಾರಿಗಳು ಹಿರಿಯ ವಕೀಲರುಗಳಿದ್ದರು. ಆ ಸಂದರ್ಭದಲ್ಲಿ ಕೋರ್ಟು ಅಂದರೆ ನ್ಯಾಯಮೂರ್ತಿಗಳು ಒಂದು ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತು. ಇಲ್ಲ ಒಂದು ಕಡೆ ಬೇರೆ ಬೇರೆ ಉದ್ದೇಶಗಳಿಂದ ಏನು ದೂರ ಅರ್ಜಿದಾರರ ವಕೀಲರೇನು ಆರೋಪ ಮಾಡ್ತಾ ಇದ್ದಾರೆ, ಇದೊಂದು ದುರುದ್ದೇಶವಾಗಿ ರಾಜಕೀಯ ಕಾರಣಗಳಿಂದ ಈ ರೀತಿಯಾಗಿ ಇವರು ಅರೆಸ್ಟ್ ಮಾಡಲೇಬೇಕು ಅನ್ನೋಂಥ ಅಟಕ್ಕೆ ನಿಂತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ, ಅದಕ್ಕೆ ಪೂರಕವಾದಂಥ ರೀತಿ ನಿಮ್ಮ ನಡವಳಿಕೆಗಳು ಕಾಣ್ತಾ ಇದೆ, ಇದು ಸರಿಯಲ್ಲ. ಒಂದು ಫೇರ್ ಆ್ಯಂಡ್ ಫ್ಯಾಕ್ಟ್ಸ್ ಮೇಲೆ ಫೇರ್ ಆಗಿ ವಾದವನ್ನು ಮಾಡಬೇಕಾಗುತ್ತೆ ಇಂಥ ಕೇಸುಗಳಲ್ಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಯಾಕೆ ಮತ್ತು ಅದಾದ ನಂತರ ಯಾಕೆ ಬಂಧನ ಅತ್ಯಂತ ಅಗತ್ಯ ಅನ್ನೋದನ್ನು ನೀವು ಕೋರ್ಟ್ಗೆ ತಿಳಿಸಬೇಕು ಅಂತೇಳಿ ಏನೋ AG ಅವರಿಗೆ ಕೇಳ್ತಾರೆ. AG ಅವರು ಹೇಳುವಂಥದ್ದು ಅಂದರೆ ಮೊದಲು ಒಂದು ಸಾರಿ ವಿಚಾರಣೆಗೆ ಬಂದೋದ್ರು, ಅದಾದ ನಂತರ ಒಂದಷ್ಟು ಸಾಕ್ಷಿಗಳು ನಮಗೆ ಸಿಗ್ತಾ ಹೋಗಿದೆ. ಆ ಸಾಕ್ಷಿಗಳಲ್ಲಿ ಏನು ಅತ್ಯಂತ ಬಂಧನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂತ ಏನು ಹೇಳ್ತಾರೆ, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ. ಹಾಗಾಗಿಯೇ ನಾವು ಅವರಿಗೆ ನೋಟಿಸನ್ನು ಕೊಡಲಾಗಿರುವಂಥದ್ದು, 11
ಹನ್ನೊಂದನೇ ತಾರೀಕು ನೋಟಿಸನ್ನು ಕೊಡ್ತೀವಿ, 11:00 ನೋಟಿಸ್ ಕೊಟ್ಟಲಾಗುತ್ತೆ. ಆದರೆ ಆ ತಕ್ಷಣಕ್ಕೆ 12:00 ಒಂದು ರಿಪ್ಲೈನ ಕೊಡ್ತಾರೆ. ರಿಪ್ಲೈ ಕೊಟ್ಟು 5:00 ಫ್ಲೈಟನ್ನು ಬುಕ್ ಮಾಡ್ಕೊಂಡು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಯಾವ ರೀತಿ ಆದಂಥ ಸಭೆ ಕೂಡ ಅವರು ಪೂರ್ವ ನಿರ್ಧಾರಿತ ಆಗಿರಲಿಲ್ಲ. ಆದರೆ ಇಲ್ಲೊಂದು ತಪ್ಪಿಸಿಕೊಳ್ಳುವಂಥದ್ದು, ಸಾಕ್ಷಿನಾಶ ಮಾಡುವಂಥದ್ದು ಎಲ್ಲವೂ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಅನ್ನುವಂಥ ಒಂದು ವಿಚಾರವನ್ನು ಏನು ಎ ಜಿ ಅವರು ಹೇಳ್ತಾರೆ. ಅದಕ್ಕೆ ಸಿ ವಿ ನಾಗೇಶ್ ಅವರು ಹೇಳುವಂಥದ್ದು ಏನಂದರೆ, ಇವರು ಲಾ ಮೇಕರ್ ಆಗಿದ್ದವರು, ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಸೊ ಇಳಿ ವಯಸ್ಸಿನಲ್ಲಿ ಅವರೆಲ್ಲೂ ಓಡಿ ಹೋಗುವಂಥವರಲ್ಲ. ಈ ಹಿಂದೆಯೂ ಕೂಡ ವಿಚಾರಣೆಗೆ ಹಾಜರಾಗಿದೆ, ಮತ್ತೆ 17ನೇ ತಾರೀಕೇನು ವಿಚಾರಣೆಗೆ ಬರ್ತೀವಿ ಅಂತ ಹೇಳಿದರೆ ಅವತ್ತು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ ಈ ಒಂದು ದುರುದ್ದೇಶದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಆಗಲಿ ಸಿ ಐ ಡಿ ಮುಂದಾಗಿದೆ. ಅದರಿಂದ ನಮಗೆ ಪ್ರೊಟೆಕ್ಷನ್ ಬೇಕು ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಸಂಪೂರ್ಣವಾಗಿ ಸುಮಾರು ಏನು 2.5 ಗಂಟೆಗಳ ಕಾಲ ನಡೆದಂಥ ಒಂದು ಸುದೀರ್ಘ ವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಅಂತಿಮವಾಗಿ ಒಂದು ಆದೇಶವನ್ನು ಮಾಡ್ತಾರೆ. ಅಂದರೆ 11ಕ್ಕೆ ನೀವು ವಿಚಾರಣೆಗೆ ಹಾಜರಾಗ್ತೀರಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಅವರು ಕೇಳ್ತಾರೆ. ಖಂಡಿತ ನಾವು ಹಾಜರಾಗ್ತೀವಿ, ಯಾಕೆಂದರೆ ಲಾ ಮೇಕರ್ ಆಗಿದ್ದವರು, ಲಾ ಬೈಂಡಿಂಗ್ ಸಿಟಿಜನ್ ಇದ್ದಾರೆ, ಹಾಗಾಗಿ ಹಾಜರಾಗ್ತಾರೆ ಅಂತೇಳಿ ಹೇಳಿದ ನಂತರ ಅವರ ಮೇಲೆ ಒತ್ತಾಯದ ಕ್ರಮ ಆಗಬಾರದು ಅನ್ನುವಂಥದ್ದು. ಒತ್ತಾಯದ ಕ್ರಮ ಅಂದರೆ ಒಂದು ರೀತಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಅರೆಸ್ಟ್ನಿಂದ ಅವರಿಗೆ ಮುಕ್ತಿ ಸಿಕ್ಕಂತಾಗಿದೆ. ಹೀಗಾಗಿ ಅವ್ರಿಗೊಂದು ರಿಲೀಫನ್ನು ಕೊಡುವ ಮೂಲಕ 2 ವಾರಗಳ ಕಾಲ ವಿಚಾರಣೆಯನ್ನು ಮುಂದೂಡಿರುವಂಥದ್ದು, ಮತ್ತು ಆ ಸಂದರ್ಭದಲ್ಲಿ ಮುಂದಿನ ವಿಚಾರಣೆಯವರೆಗೂ ಈ ಒಂದು ಏನು ರಿಲೀಫನ್ನು ಕೊಡಲಾಗಿದೆ, ಒತ್ತಾಯದ ಕ್ರಮ ಆಗಬಾರ್ದು ಅಂತೇಳಿ ಆ ಒಂದು ರಿಲೀಫ್ ಇನ್ನು 2 ವಾರಗಳ ಕಾಲ ಮುಂದುವರಿಯುತ್ತೆ. ಅಜಿತ್, ಅಂದರೆ ಎಲ್ಲ ಒಂದು ಕಡೆ ಇಡೀ ಆರ್ಗ್ಯುಮೆಂಟನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಸರ್ಕಾರವನ್ನೇ ಹೆಚ್ಚಾಗಿ ತರಾಟೆಗೆ ತೆಗೆದುಕೊಂಡದ್ದು. ಅಂದರೆ ನೀವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗಳೇನಿದೆ, ಯಾಕೆ ಈ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು, ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ನೀವು ಬಂದಂಥದ್ದು ಸರಿಯಲ್ಲ. ಸೊ ಇಲ್ಲಿ ಒಬ್ಬ ಮಾಜಿ ಸಿ ಎಂ ಇರುವಂಥದ್ದು, ಒಬ್ಬ ಮಾಜಿ ಸಿ ಎಂಗೆ ಈ ರೀತಿಯಾದಂಥ ಆಗಿದೆ, ಆದರೆ ಒಬ್ಬ ಕಾಮನ್ ಮ್ಯಾನ್ನ ಸ್ಥಿತಿ ಏನು ಈ ರಾಜ್ಯದಲ್ಲಿ? ಸೊ ಹಾಗಾಗಿ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳುವ ಮೂಲಕ ಯಡಿಯೂರಪ್ಪನವರಿಗೆ ಒಂದು ಏನು ರಿಲೀಫನ್ನು ಕೊಟ್ಟಿರುವಂಥದ್ದು. ಆ ರಿಲೀಫ್ 2 ವಾರಗಳ ಕಾಲ ಮುಂದುವರಿಯುತ್ತೆ, ಮತ್ತು 17ನೇ ತಾರೀಕು ಅವರು ವಿಚಾರಣೆಗೆ ಹಾಜರಾದರೆ ಅವತ್ತು ಬಂಧನ ಮಾಡಲಿಕ್ಕೆ ಸಿ ಐ ಡಿ ಅವರಿಗೆ ಸಾಧ್ಯ ಇಲ್ಲ, ಯಾಕೆಂದರೆ ಹೈಕೋರ್ಟ್ನ ಇವತ್ತಿನ ಆದೇಶ. ಅಜಿತ್, ನೆನ್ನೆ ಸೆಷನ್ಸ್ ಕೋರ್ಟ್ನಲ್ಲಿ ವಾರಂಟ್ಗಾಗಿ ನಡೆದಂಥ ಆರ್ಗ್ಯುಮೆಂಟ್ ಸಂದರ್ಭದಲ್ಲೂ ನೀವು ಅಲ್ಲೇ ಇದ್ರಿ, ಇವತ್ತು ಹೈಕೋರ್ಟ್ನಲ್ಲಿ ಆಂಟಿಸಿಪೇಟ್ರಿ ಬೇಲಿಗೆ ನಡೆದಂಥ ಆರ್ಗ್ಯುಮೆಂಟ್ ಸಂದರ್ಭದಲ್ಲೂ ಅಲ್ಲೇ ಇದ್ರಿ. ಎರಡೂ ವಾದಗಳನ್ನು ನೋಡಿದ್ರೆ ಸರ್ಕಾರ ಡಿಸೈಡ್ ಮಾಡಿತ್ತು ಅಂತ ಅನ್ಸುತ್ತೆ. ಪ್ರಾಸಿಕ್ಯೂಷನ್ ಡಿಸೈಡ್ ಮಾಡಿತ್ತು ಬಂಧನದ ಅವಶ್ಯಕತೆ ಇದೆ ಅಂತ. ಖಂಡಿತ ಅಜಿತ್, ಅಂದರೆ ನಿನ್ನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡಿದಂಥ ಆರ್ಗ್ಯುಮೆಂಟಲ್ಲಿಯೂ ಕೂಡ ನಾವು ಅವ್ರನ್ನ ಅಂದರೆ ಅತ್ಯಂತ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯ ಇದೆ ಅನ್ನುವಂಥದ್ದು ನಿನ್ನೆ ಕೂಡ ಹೇಳಿದ್ರು, ಮತ್ತು ಇವತ್ತು ಹೈಕೋರ್ಟ್ನಲ್ಲಿಯೂ ಕೂಡ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯ ಇದೆ ಅನ್ನುವಂಥದ್ದು. ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ಅವ್ರ ಲೊಕೇಶನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅವ್ರನ್ನ ಆಲ್ರೆಡಿ ಹುಡುಕ್ತಾ ಇದ್ದೇವೆ ನಾವು, ಅವ್ರನ್ನ ಸರ್ಚ್ ಮಾಡ್ತಾ ಇದ್ದೇವೆ, ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ರು. ಇವತ್ತು ಕೂಡ ಕೋರ್ಟು ಪದೇ ಪದೇ ಕೇಳ್ತು ಅಂದರೆ ಈ ಸಂದರ್ಭದಲ್ಲಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿದೆ, 41A ನೋಟಿಸನ್ನು ಕೊಡಲಾಗಿದೆ, 41A ನೋಟಿಸ್ ಕೊಟ್ಟ ಮೇಲೆ ಬಂಧನ ಹೇಗೆ ಮಾಡಬೇಕು, ಮದನ ಮಾಡಲಿಕ್ಕೆ ಸಾಧ್ಯನಾ? ಒಂದು ಸರಿ ನೀವು 41A ನೋಟಿಸ್ ಕೊಟ್ಟ ಮೇಲೆ ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 41A ನೋಟಿಸ್ ಕೊಟ್ಟ ನಂತರವೂ ಇವರು ಅರೆಸ್ಟ್ ಮಾಡಲಿಕ್ಕೆ ಅವಕಾಶಗಳೆಲ್ಲಿದೆ, ಎಲ್ಲಿದೆ ರೂಲ್ ಹೇಳಿ ಅಂತೇಳಿ ಎ ಜಿ ಅವರಿಗೆ ಕೇಳ್ತಾರೆ. ಎ ಜಿ ಅವರು ಕೆಲವು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಕೊಡ್ತಾರೆ. ಆ ಮೂಲಕ ಪದೇ ಪದೇ ಯಡಿಯೂರಪ್ಪ ಅವ್ರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಅದಕ್ಕಾಗಿ ಅವರಿಗೆ ಯಾವುದೇ ರೀತಿಯಾದ ರಿಲೀಫನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾರೆ. ಆದರೆ ಇಡೀ ವಾದವನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹೈಕೋರ್ಟ್ ಗಮನಿಸಿರುವಂಥದ್ದು ಅಂದರೆ ಆದೇಶವನ್ನು ಬರೆಸುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು, ಇವರು ಮಾಜಿ ಸಿ ಎಂ ಆಗಿದ್ದರು ಅಂದರೆ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ, ಅವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಅವರು ಓಡಿ ಹೋಗುವಂಥ ವ್ಯಕ್ತಿ ಅಲ್ಲ ಅನಿಸುತ್ತೆ. ಜೊತೆಗೆ ಈ ಒಂದು ಕಾನೂನನ್ನು ಲಾ ಬೈಂಡಿಂಗ್ ಸಿಟಿಜನ್ ಆಗಿರೋದ್ರಿಂದ ಅವರು ವಿಚಾರಣೆಗೆ ಹಾಜರಾಗ್ತಾರೆ, ಒತ್ತಾಯದ ಕ್ರಮ ಬೇಡ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒತ್ತಾಯದ ಕ್ರಮ ಬೇಡ ಅಂತೇಳಿ ಆದೇಶವನ್ನು ಮಾಡಿದೆ. ಅಜಿತ್, ಸ್ವತಃ ಅಡ್ವೊಕೇಟ್ ಜನರಲ್ ಬಂದು ನಿಂತಿದ್ರು, ಅವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಪಿ ಜಗದೀಶ್ ಅವರಿದ್ದರು, ಮತ್ತು ಏನಾರು ಅವಶ್ಯಕತೆ ಬಿದ್ದರೆ ಇರಲಿ ಅಂತ ಎ ಡಿ ಜಿ ಪಿನೇ ಬಂದು ನಿಂತಿದ್ರು ಇವತ್ತು ಹೈಕೋರ್ಟ್ಗೆ. ದ್ಯಾಟ್ ಶೋಸ್ ದ ಸೀರಿಯಸ್ನೆಸ್. ಖಂಡಿತ ಅಜಿತ್, ಅಂದರೆ ಪ್ರತಿ ಯಾವುದೇ ಮಾಹಿತಿಯನ್ನು ಕೊಡೋಕ್ಕೆ ಏನರೆ ಸಿ ಎ ಜಿ ಅವರು ಮುಂದಾದ ಸಂದರ್ಭದಲ್ಲಿ ಈ ನ್ಯಾಯಾಧೀಶರು ಪದೇ ಪದೇ ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರು. ವಿಶೇಷವಾಗಿ ಈ ಮಹಿಳೆ ಹಿನ್ನೆಲೆಯನ್ನು ಹೇಳಿ, ಎಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ, 53 FIR ಗಳಾಗಿದೆಯಾ ಇಲ್ಲ ಅಂದರೆ 6 ದೂರುಗಳಲ್ಲಿ ಬೇರೆ ಬೇರೆ
ದೂರರ್ಜಿಗಳನ್ನು ಕೊಡಲಾಗಿರುವಂಥದ್ದು, ಆ ದೂರಿನ ಆ ದೂರುಗಳ ಅರ್ಜಿ ಆ ಒಂದು ಕೇಸ್ಗಳನ್ನು ಸ್ಟೇಟಸ್ ರಿಪೋರ್ಟ್ಗಳೇನಿದೆ, ಸರ್ಕಾರಿ ಅಧಿಕಾರಿಗಳ ಸ್ಟೇಟಸ್ಗಳೇನಿದೆ, ಮಗ ಇಲ್ಲೊಂದು ಅರ್ಜಿ ಹಾಕಿದ್ದಾರೆ, ಮಗನ ಮೇಲೆಯೂ ಆ ಮಹಿಳೆ ದೂರನ್ನು ಕೊಟ್ಟಿದ್ರು, ಆ ಕೇಸಿನ ಸ್ಟೇಟಸ್ಗಳೇನು, ಏನು ಆರೋಪಗಳು, ಈ ರೀತಿಯಾದಂಥ ಪದೇ ಪದೇ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಎ ಡಿ ಜಿ ಪಿ ಅವರು ಬಂದು ಎ ಜಿ ಅವರ ಪಕ್ಕದಲ್ಲಿ ನಿಂತು ಮಾಹಿತಿಯನ್ನು ಕೊಡ್ತಾ ಇದ್ರು. ಆಗ ಒಂದು ಮಾತು ಜಡ್ಜ್ ಹೇಳುವಂಥದ್ದು, ತಾವು ಯಾರು, ನಿಮ್ಮ ಡೆಸಿಗ್ನೇಷನ್ ಏನು ಅಂತ ಕೇಳಿದಾಗ, ನಾವು ಬಿ ಕೆ ಸಿಂಗ್ ಎ ಡಿ ಜಿ ಪಿ ಸಿ ಎ ಡಿ ಅಂತ ಹೇಳಿದಾಗ ಅವರ ವಾಯ್ಸನ್ನು ಕೂಡ ರೆಕಾರ್ಡ್ ಮಾಡಿ, ಈ ಅವರ ಹೆಸರು ಮತ್ತು ಅವರು ಏನು ಹೇಳ್ತಿದ್ದಾರೆ ಆ ವಾಯ್ಸನ್ನು ಕೂಡ ರೆಕಾರ್ಡ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡಲಾಯಿತು. ಅವರು ಹೇಳಿದ್ದನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡುವಂಥ ಮಾಡಲಾಯಿತು. ಸೊ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ, ಅದರಲ್ಲಿ ಕೂಡ ಎ ಜಿ ಅವರಾಗಲಿ, ಅಲ್ಲಿನ ಅಧಿಕಾರಿಗಳು, ಬೇರೆ ಬೇರೆ ಸರ್ಕಾರಿ ಪರ ವಕೀಲರು ಯಾವ ರೀತಿಯಾಗಿ ಒಂದು ನಡ್ಕೊಳ್ತಾ ಇದ್ರು, ಮತ್ತು ಯಾವ ರೀತಿಯಾಗಿ ತಾವು ಈ ಒಂದು ಪ್ರಕರಣದಲ್ಲಿ ಒಂದು ಜಯವನ್ನು ಸಾಧಿಸಬೇಕು, ಆ ಮೂಲಕ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳೇನು ಮಾಡ್ತಾ ಇದ್ರು, ಅದನ್ನು ಕೂಡ ಕೋರ್ಟ್ ಒಂದು ಸೂಕ್ಷ್ಮವಾಗಿ ಅಲ್ಲಿ ಏನು ಪರಿಗಣಿಸಿದಂತೆ ಕಾಣ್ತಾ ಇತ್ತು ಅಜಿತ್. ಆ ಮೂಲಕ ಎಲ್ಲ ಒಂದು ಕಡೆ ಒಂದು ಅಭಿಪ್ರಾಯಕ್ಕೆ ಬಂದಂತೆ ಕಾಣ್ತಾ ಇದೆ. ಸರ್ಕಾರ ಎಲ್ಲ ಒಂದು ಕಡೆ ಪಕ್ಷಗಳು ಏನೇ ಇದ್ರು ಕೂಡ ಸರ್ಕಾರದ ಅಂದರೆ ಮತ್ತಿನ್ನೊಂದು ವಿಶೇಷ, ಅಲ್ಲಿ ಸಿ ವಿ ನಾಗೇಶ್ವರ ಹೇಳ್ತಾರೆ, ಅದಕ್ಕೆ ಪೊಲೀಸರು ಎಲ್ಲ ಒಂದು ಕಡೆ ಪೊಲಿಟಿಕಲ್ ಮಾಸ್ಟರ್ಗಳ ರೀತಿ ಕೆಲಸವನ್ನು ಮಾಡ್ತಾರೆ. ಅದನ್ನೇ ಕೇಳಬೇಕಾಗಿತ್ತು, ರಾಹುಲ್ ಗಾಂಧಿ ಅವರು ಕೋರ್ಟಿಗೆ ಬಂದು ಹೋಗಿದ ವಿಷಯವೂ ಪ್ರಸ್ತಾಪ ಆಯಿತು, ಆ ನಂತರ ಸೇಡಿನ ಕ್ರಮದ ರೀತಿಯಲ್ಲಿ ಇವ್ರನ್ನ ಬಂಧಿಸಲಾಗ್ತಾ ಇದೆ ಅನ್ನೋ ವಿಷಯವನ್ನು ಯಡಿಯೂರಪ್ಪನವರ ಪರವಾಗಿ ಸಿ ವಿ ನಾಗೇಶ್ ಅವರು ನ್ಯಾಯಾಲಯದ ಗಮನಕ್ಕೆ ತಂದ್ರು. ಅದನ್ನು ಕೇಳ್ತೀನಿ ರಮೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.